ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ನಿವೃತ್ತಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಎಂಬತ್ತಾರನೇ ಬ್ಯಾಚ್ನ ಅಧಿಕಾರಿ ವಂದಿತಾ ಶರ್ಮಾ ಅವರನ್ನು ಮುಖ್ಯ ಕಾರ್ಯದರ್ಶಿಗಳಾಗಿ ನೇಮಿಸಿದ್ದಾರೆ ಅವರು ಇಪ್ಪತ್ತ್ ನವೆಂಬರ್ವರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ವಡಗಾವ್ನಲ್ಲಿ ಕಂದಾಯ ಸಚಿವ ಅರಶೋ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದ ಭಾಗವಾಗಿ ವಡಗಾಂವ್ಗೆ ಬಂದ ಸಚಿವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಅಲಂಕೃತ ಎತ್ತಿನ ಬಂಡಿಯಲ್ಲಿ ಸಚಿವರ ಮೆರವಣಿಗೆ ನಡೆಯಿತು ಅಧಿಕಾರಿಗಳನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಗ್ರಾಮಸ್ಥರ ಜೊತೆ ಸಭೆ ನಡೆಸಿದ್ರು ಸಚಿವರು ಅವರ ಸಮಸ್ಯೆ ಬಗೆಹರಿಸುವುದಕ್ಕೆ ಯತ್ನಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ಮೋದಿ ಇರೋವರೆಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲ್ಲ ಅಂದ್ರು ಕನಸು ಮುಂದೆ ಮುಖ್ಯಮಂತ್ರಿ ಆಗ್ತೀರಿ ಸರ್ಕಾರ ಬರ್ತೀನಿ ಸರ್ಕಾರ ಬರೋ ಪ್ರಶ್ನೆನೇ ಇಲ್ಲ ಮೋದಿ ಇರೋವರೆಗೂ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಬರಲ್ಲ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆ ಮಾತು ಮೋದಿ ಇರೋವರೆಗೆ ಆಮೇಲೆ ಮೋದಿನೂ ಪರ್ಮನೆಂಟ್ ಏನಲ್ವಲ್ಲ ಅಲ್ವಲ್ಲ ಬಿ ಜೆ ಪಿಗೆ ಕೇಂದ್ರದ ವರ್ಚಸ್ಸಲ್ಲಿ ಹೋಗೋಣ ಅನ್ನೋ ಅಶೋಕ್ ಹಿಂಗೆ ಹೇಳ್ಬೇಕಿತ್ತು ನಾನಿರುವವರೆಗೂ ಕಾಂಗ್ರೆಸ್ ಬರಲ್ಲ ಅಂತಿದ್ದರೆ ವಾಕ್ಯ ಹಾಂ ಟ್ರೂ ಲೀಡರ್ ಅಪ್ಪ ಅನ್ಬೋದಿತ್ತು ಮೋದಿ ಇರೋವರೆಗೂ ಅಂತ ಹೇಳಿದ್ರೆ ಹೆಂಗ್ರಿ ಅದಕ್ಕೆ ಬೇಕಿರೋ ಕೆಲಸಗಳು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ತಗೊಂಬ ಕಲಬುರಗಿಯ ವಾಡಿಯಲ್ಲಿ ನಡೆದಿರುವಂತಹ ಹೈದರಾಬಾದ್ ಮಾದರಿ ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸಿರುವಂತಹ ಪೊಲೀಸರು ಮುಸ್ಲಿಂ ಯುವತಿಯ ಸಹೋದರ ಶಹಬುದ್ದೀನ್ ಮತ್ತವರ ಗೆಳೆಯ ನವಾಜ್ನನ್ನ ಬಂಧಿಸಿದ್ದಾರೆ ಶಹಬುದ್ದೀನ್ ಗೆಳೆಯರ ಜೊತೆ ಸೇರ್ಕೊಂಡು ವಿಜಯ್ನನ್ನ ಕೊಚ್ಚಿ ಕೊಂದಿದ್ದು ಸೊ ಮುಸ್ಲಿಂ ಹೆಣ್ಮಗಳನ್ನ ಪ್ರೀತಿಸಿದ ಅನ್ನೋ ಕಾರಣಕ್ಕೆ ಹೈದರಾಬಾದ್ ಅದೇ ಮಾಡಿದ್ರು ಇಲ್ಲೂ ಅದೇ ಮಾಡಿದ್ದಾರೆ ಸೊ ಮುಸ್ಲಿಂ ಹೆಣ್ಮಕ್ಳನ್ನ ಪ್ರೀತಿಸಬೇಡಿ ಪ್ರಾಣ ಬೇಕು ಅನ್ಸಿದ್ರೆ ಯಾರ್ಗಾರು ಒಂದು ವೇಳೆ ನಿಮಗೆ ಪ್ರಾಣಕ್ಕಿಂತ ಪ್ರೀತಿ ಜಾಸ್ತಿ ಇರಿದ್ರೆ ನೀವು ರಕ್ಷಣೆ ಮಾಡ್ಕೋಬೇಕು ನೀವು ಆಮೇಲೆ ಮುಸ್ಲಿಮ್ದು ಯಾರೊಬ್ಬರು ನನಗೆ ಇವತ್ತು ಒಂದು ಎಸ್ ಎಮ್ ಎಸ್ ಅಲ್ಲಿ ಕೇಳ್ತಿದ್ರು ಈಗ ಮುಸ್ಲಿಂ ಹುಡುಗರದ್ದು ಹಿಂದೂ ಮಕ್ಕಳನ್ನ ಪ್ರೀತಿಿಸಿ ಏನಾರು ಹೆಚ್ಚು ಕಡಿಮೆ ಆದಾಗ ಅದಕ್ಕೇನು ಮಾಡೋದು ಅಂತೆಲ್ಲ ಕೇಳ್ತಿದ್ರು ಈ ಪರಿಸ್ಥಿತಿಗಳನ್ನು ತನ್ಕೋಬೇಡಿ ಅವ್ನು ಯಾರು ಹೇಳೋದ್ರಲ್ಲ ದೇಶದಲ್ಲಿ ಹಿಂದೆಂದೂ ಕಾಣದ ಪರಿಸ್ಥಿತಿ ಅಂತ ಇದು ದೇಶದಲ್ಲಿ ಹಿಂದೆಂದೂ ಕಾಣದ ಪರಿಸ್ಥಿತಿ ದೆಲ್ಲಿನಲ್ಲಿ ಪಿಸ್ತೂಲ್ ಹಿಡ್ಕೊಂಡು ರಸ್ತೆ ರಸ್ತೆಯಲ್ಲಿ ಓಡಾಡಿದ್ದಂಥವ್ನ ಯಾರೋ ಶಾರುಖ್ ಪಠಾಣು ಇವತ್ತು ಜೈಲಿಂದ ಆಚೆ ಬಂದರೆ ಅವನನ್ನ ಏನು ವೀರಾದಿ ವೀರ ಶೂರಾದಿ ಶೂರ ಅನ್ನೋ ಥರ ವೆಲ್ಕಮ್ ಮಾಡಿದಾರಲ್ಲ ಅದು ಯಾವ ಕಲ್ಚರ್ ಆಗುತ್ತೆ ಇದೆಲ್ಲ ಎನ್ಕರೇಜಿಂಗ್ ಕಲ್ಚರ್ಗಳ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಇನ್ನೂರು ವರ್ಷ ಆಗಲಿ ಹಿಂಗೆ ಇರ್ತೀವಿ ದೇಶದಲ್ಲಿ ಯಾಕಂದರೆ ಇದು ದುಷ್ಟ ಕೆಟ್ಟ ಪಾಲಿಟಿಕ್ಸಿಂದಾಗಿ ಹಿಂಗೆ ಇರ್ತೀವಿ ಕಾಸ್ಮೆಟಿಕ್ಕಲ್ಲಿ ಅಜ್ಜಿಗೆ ಅಲಂಕಾರ ಮಾಡ್ಕೊಂಡಂಗೆ ಅಲ್ಲೊಂದು ಎರಡು ಬ್ರಿಡ್ಜು ಇಲ್ಲೊಂದು ಎರಡು ರೋಡು ಆಗುತ್ತೆ ಅಷ್ಟೇ ಇನ್ನೇನೂ ಆಗಲ್ಲ ಅಪ್ಪ ಟಿ ಅಪ್ಪ ನಮ್ಮ ಟೀಚರು ಗೆಳೆಯನ್ನು ಅವನು ಕೊಂದುಬಿಟ್ಟಪ್ಪ ನನ್ನನ್ನು ಕೊಲ್ತಾನೆ ಅಂತ ಭಯ ಆಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಪಕ್ಕದಲ್ಲೇ ಕೂತ್ಕೊಂಡು ಸತ್ತೋಗಿದ್ದರಲ್ಲ ನಾನು ಗೆಳೆಯರು ಬಿದ್ದೋಗಿದ್ರಲ್ಲ ಅವ್ರದೆಲ್ಲ ರಕ್ತ ತೊಗೊಂಡು ಮೈಗೆ ಹಚ್ಕೊಂಡು ಥರ ಮಲಕ್ಕೊಂಬಟ್ಟೆ ಅವ್ನಿಗೆ ಗೊತ್ತಾಗಿಲ್ಲ ಕ್ಲಾಸ್ ರೂಮಿಂದ ಹೊಟ್ಟೋದಾ ಆಮೇಲೆ ನಾನು ಮೇಡಮ್ ಫೋನ್ ತೊಗೊಂಡು ಆಕೆಯೂ ಹೊಡೆದು ಹಾಕಿದ್ದಾರೆ ಮೇಡಮ್ ಒಂದು ಫೋನ್ ತೊಗೊಂಡು ನೈನ್ 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 ಒನ್ ಒನ್ಗೆ ಅಮೇರಿಕಾಲ ಅದೇ ಕಾಲು ಎಮರ್ಜೆನ್ಸಿ ಅದಕ್ಕೆ ಫೋನ್ ಮಾಡಿದೆ ಅಂತ ಹನ್ನೊಂದು ವರ್ಷದ ನಾಲ್ಕನೇ ಕ್ಲಾಸ್ನ ಬಾಲಕಿ ಹೇಳಿರೋ ಕತೆ ಇದು ಮೊನ್ನೆ ಟೆಕ್ಸಸ್ ಶೂಟಿಂಗ್ ಗಲಾಟೆನಲ್ಲಿ ನಿದ್ದೇನಲ್ಲು ಇವಳಿಗೆ ಅದೇ ಚಿಂತೆ ಅಂತೆ ಹೇಳ್ತಾಳಂತೆ ನೀನು ಗಂದು ತ ಗನ್ನ ತಂದಿಟ್ಕೋ ಅವ್ನು ಮತ್ತೆ ಬರ್ತಾನೆ ಹೊಡೆಯುವಂತೆ ಅಂತ ಏನು ಇಂಪ್ಯಾಕ್ಟ್ ನೋಡಿ ಈ ನರಮೇಧದಿಂದ ಯಾರು ಸೇತರ್ಸ್ಕೋತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಬಟ್ ಅಮೇರಿಕಾನು ನಮ್ಮ ಥರನೇ ಅದು ಏನು ಭಾಳ ವ್ಯತ್ಯಾಸ ಇದೆ ಸ್ವಲ್ಪ ಮಾಡ್ಕೋತಾರೆ ಅಷ್ಟೇ ಅಲ್ಲ ಈ ನರಮೇಧ ನಡೆದಿದೆ ಮಕ್ಕಳದ್ದು ಬಾಡಿನ ಇನ್ನೂ ಶವಾನ್ ಸಂಸ್ಕಾರ ಮಾಡೋಕ್ಕಾಗಿಲ್ಲ ಅಲ್ಲಿ ನೆಟ್ಟಿಗೆ ಅದ್ರ ಮಧ್ಯದಲ್ಲಿ ಈ ಗನ್ ಲಾಬಿನ ಎನ್ಕರೇಜ್ ಮಾಡೋಂಥ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಎನ್ ಆರ್ ಎದು ಆ್ಯನ್ಯುಯಲ್ ಕಾನ್ಫರೆನ್ಸ್ ಅಲ್ಲೇ ನಡೆಯತ್ತಂತೆ ನಮ್ಮೂರಲ್ಲಿ ಆಗಿರಬೇಕಾಗಿತ್ತು ನಾವು ಅಬ್ಬರಿಸಿ ಬೊಬ್ಬಿರದ್ದು ಹೆಂಗಾರು ಮಾಡಿ ಕ್ಯಾನ್ಸಲ್ ಮಾಡ್ಕೊತಿದ್ದೆವು ಫುಲ್ ಆಗ್ತಿಲ್ಲ ನಮ್ಮ ಥರನೇ ಅವರೂ ಸ್ವಲ್ಪ ಸಾಪೆ ಇಷ್ಟು ಗುಡ್ ಪೌಡ್ರ್ಗೆ ಹಿಡ್ರ್ರು ಹಚ್ಕೊಂಡು ಬಡದಾಡ್ಕೊತಾವೆ ನಾವು ಪೌಡ್ರ್ ಹಿಡ್ರ್ರು ಹಚ್ಕೊಳ್ದೆ ಬೆವ್ರು ಕಡಿತಾಯಿದ್ರು ಹಂಗೆ ಜಗಳ ಆಡ್ಕೊತೀವಿ ಅಷ್ಟೇ ವ್ಯತ್ಯಾಸ